ಅಮ್ಮ ನಮಸ್ಕಾರ ಆರೋಗ್ಯ ಆರ ವಿಭಾಗಕ್ಕೆ ಸ್ವಾಗತ ಥ್ಯಾಂಕ್ ಯು ಇವತ್ತು ಏನೇನು ಕೊಡ್ತೀರಾ ನಮಗೆ ಇವತ್ತೊಂದು ಬ್ಯೂಟಿ ಟಿಪ್ ಆಹಾ ಏನಮ್ಮ ಡಾರ್ಕ್ ಸ್ಪಾಟ್ಸ್ ರಿಮೂವಲ್ಗೆ ಒಂದು ಕ್ರೀಮ್ ಮಾಡೋಣ ಓ ಕ್ರೀಮು ಅಂದರೆ ಈ ಕಣ್ಣು ಕೆಳಗಡೆ ಬರ್ತಕ್ಕಂಥ ಡಾರ್ಕ್ ಸರ್ಕಲ್ಸು ಎಲ್ಲ ಕಲೆಗಳು ಹೋಗುತ್ತೆ ಇದು ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ರೆ ನಾನು ಮಾಡ್ಬಿಡ್ತೀನಿ ಮೊದಲು ಶುಂಠಿನ ರುಬ್ಬಿಕೊಳ್ಳೋಣ ಅದನ್ನ ರಸ ತೆಕ್ಕೊಳ್ಳೋಣ ಶೋಧಿಸ್ಕೊಂಡು ಅದಕ್ಕೊಂಚೂರು ನೀರು ಹಾಕೋಣ ನೀರು ಹಾಕೋಣ ಇದರಲ್ಲಿ ರುಬ್ಬೋದೇ ಬೆಟರ್ ಅನ್ಸುತ್ತೆ ಆಮಾ ಇದು ಶೋಧಿಸ್ಕೊಂಡು ಆ ರಸಕ್ಕೆ ಅದೆಷ್ಟು ರಸ ಬರುತ್ತೆ ಅಷ್ಟೇ ರೋಸ್ ವಾಟರ್ ಬೆರೆಸ್ಕೋಬೇಕು ಬೆರೆಸ್ಕೊಂಡು ಅದಕ್ಕೆ ಕಾರ್ನ್ ಫ್ಲೋರ್ ಒಂದು ಚಮಚ ಹಾಕಿ ಚೆನ್ನಾಗಿ ಕಲಕ್ಬಿಟ್ಟು ಆಮೇಲೆ ಒಲೆ ಮೇಲಿಟ್ಟು ತಿರುಗಿಸ್ತಾ ಇರಬೇಕು ಅದು ಕ್ರೀಮ್ ಥರ ಆಗುತ್ತೆ ಓಕೆ ಇದರಿಂದ ಏನೇನು ಉಪಯೋಗ ಇದೆ ಅದು ನೀವು ಹೇಳ್ಬಿಡಿ ಅಮ್ಮ ಇವತ್ತು ಹಸಿ ಶುಂಠಿಯನ್ನು ಉಪಯೋಗ ಮಾಡಿ ಒಂದು ಬ್ಯೂಟಿ ಟಿಪ್ಪನ್ನು ಮಾಡ್ತಾ ಇದ್ದೀವಿ ಅಡುಗೆ ಮಾಡೋ ಪದಾರ್ಥದಲ್ಲೆಲ್ಲ ಬ್ಯೂಟಿ ಟಿಪ್ ಮಾಡ್ತಾ ಇದ್ದೀರಲ್ಲ ನೀವು ಅಂತ ಯೋಚನೆ ಮಾಡ್ತಾ ಇದ್ದೀರಲ್ವಾ ಪ್ರಕೃತಿ ದತ್ತವಾಗಿ ಬಂದಿರೋದನ್ನು ಹೇಗೆಲ್ಲ ಬಳಕೆ ಮಾಡ್ಕೋಬಹುದು ಅನ್ನೋದನ್ನು ತೋರಿಸ್ಕೊಡುವಂತಹ ಪ್ರಯತ್ನ ನೋಡಿ ಶುಂಠಿ ಇರಬಹುದು ನಾವು ತಿನ್ನುವಂತಹ ತರಕಾರಿಗಳು ಹಣ್ಣುಗಳು ಇಲ್ಲ ಇದೆಲ್ಲದರಲ್ಲೂ ಕೂಡ ಕೆಲವು ಜೀವಸತ್ವಗಳು ನಮಗೆ ಸೌಂದರ್ಯವನ್ನು ವೃದ್ಧಿಸಿಕೊಳ್ಳೋದಕ್ಕೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಕೂಡ ಇರುತ್ತೆ ಅದು ಯಾವುದ್ರೊಳಗೆ ಏನಿದೆ ಅನ್ನೋದನ್ನು ನಾವು ಮೊದಲು ತಿಳ್ಕೊಂಡಾಗ ಇದನ್ನೆಲ್ಲ ಮಾಡ್ಕೋಬಹುದು ಹಾಗಾಗಿ ಇವತ್ತು ಹಸಿ ಶುಂಠಿಯನ್ನು ತೆಗೆದುಕೊಂಡಿದ್ದೀವಿ ಇದರಲ್ಲಿ ವಿಶೇಷವಾದ ಆ್ಯಂಟಿ ಆಕ್ಸಿಡೆಂಟ್ಗಳಿದೆ ಅದು ನಮಗೆ ಈ ಕೆಲವೊಂದು ಮುಖದಲ್ಲಿ ಬರ್ತಕ್ಕಂತಹ ಕೆಲವು ಕಪ್ಪು ಮಚ್ಚೆಗಳನ್ನು ಹೋಗಲಾಡಿಸೋದಕ್ಕೆ ಸಹಾಯವನ್ನು ಮಾಡುತ್ತೆ ಜಿಂಜರಾಲ್ ಅನ್ನುವಂತಹ ಒಂದು ಆ್ಯಂಟಿ ಆಕ್ಸಿಡೆಂಟ್ ನಮಗೆ ಯಾವುದೇ ರೀತಿಯ ಚರ್ಮದಲ್ಲಿ ಕಲೆಗಳಿದ್ದಾಗ ಮಚ್ಚೆಗಳಿದ್ದಾಗ ಮಡುವೆ ಗುಳ್ಳೆಯ ಕಲೆಗಳು ಬಿಟ್ಟು ಹೋಗಿದ್ದಾಗ ಅಥವಾ ಪಿಗ್ಮೆಂಟೇಷನ್ ಇದ್ದಾಗ ಕಣ್ಣಿನ ಸುತ್ತ ಬರ್ತಕ್ಕಂತಹ ಕಪ್ಪು ವರ್ತುಲಗಳಿದ್ದಾಗ ಈ ರೀತಿಯ ಎಲ್ಲವನ್ನೂ ಕೂಡ ನಾವು ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುವಂಥದ್ದು ಈ ಒಂದು ಜಿಂಜರ್ ಆಲ್ ಅನ್ನುವಂತಹ ಒಂದು ಆ್ಯಂಟಿ ಆಕ್ಸಿಡೆಂಟ್ ಹಾಗಾಗಿ ಅದು ಇದರೊಳಗಿರೋದ್ರಿಂದ ನಾವು ಈ ಒಂದು ಸಮಸ್ಯೆಗೆ ಪರಿಹಾರವಾಗಿ ಈ ಶುಂಠಿಯನ್ನು ಇವತ್ತು ತೆಗೆದುಕೊಂಡಿದ್ದೀವಿ ಅದರ ಜೊತೆಗೆ ರೋಸ್ ವಾಟರ್ ಹಾಕಿದ್ದೀವಿ ರೋಸ್ ವಾಟರ್ ಅಂತೂ ಎಲ್ಲರಿಗೂ ಗೊತ್ತು ಚರ್ಮವನ್ನು ನಯವನ್ನಾಗಿ ಮಾಡುವಂತಹ ಶಕ್ತಿ ರೋಸ್ ವಾಟರ್ಗಿದೆ ಚರ್ಮದ ದೋಷವನ್ನು ಕಳೆಯುವಂತಹ ಶಕ್ತಿ ರೋಸ್ ವಾಟರ್ಗಿದೆ ಹಾಗಾಗಿ ಅದನ್ನು ಕೂಡ ನಾವು ಬಳಕೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಇದಕ್ಕೆ ನಾವು ಉಪಯೋಗಿಸ್ತಾ ಇರೋದು ಮತ್ತೊಂದು ಪದಾರ್ಥ ಕಾರ್ನ್ ಫ್ಲೋರ್ ಕಾರ್ನ್ ಫ್ಲೋರ್ ಅಷ್ಟೇನೆ ಚರ್ಮದಲ್ಲಿರತಕ್ಕಂತಹ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಹಾಯವನ್ನು ಮಾಡುತ್ತೆ ಜೊತೆಗೆ ಚರ್ಮದ ಸೊಬಗನ್ನು ಹೆಚ್ಚಿಸೋದಕ್ಕೆ ಕೂಡ ಕಾರ್ನ್ ಫ್ಲೋರ್ ಸಹಾಯ ಮಾಡುತ್ತೆ ನಾವು ತುಂಬ ಬ್ಯೂಟಿ ಟಿಪ್ ಮಾಡುವಾಗೆಲ್ಲ ಈ ಕಾರ್ನ್ ಫ್ಲೋರನ್ನು ಹೆಚ್ಚು ಹೆಚ್ಚು ಬಳಕೆಯನ್ನು ಮಾಡ್ತೀವಿ ಇದು ಬಹಳ ಪ್ರಮುಖವಾದ ಒಂದು ಪದಾರ್ಥವಾಗಿದೆ ನಮ್ಮ ಈ ಬಳಕೆಯಲ್ಲಿ ಹಾಗಾಗಿ ಅದರಿಂದನೂ ಕೂಡ ನಮಗೆ ಸಹಾಯ ಆಗುತ್ತೆ ಇವೆಲ್ಲವನ್ನು ಸೇರಿಸಿ ಮಾಡುವಂತಹ ಈ ಕ್ರೀಮು ನಮಗೆ ಮುಖದಲ್ಲಿ ಆಗಲಿ ಅಥವಾ ಕೆಲವು ಈ ಕೈಗಳಲ್ಲಿ ಮತ್ತು ಎಕ್ಸ್ಪೋಸ್ ಆಗಿರುವಂತಹ ಜಾಗದಲ್ಲಿ ಈ ಕುತ್ತಿಗೆಗಳಲ್ಲೆಲ್ಲನೂ ಕೆಲವರು ಚಿನ್ನದ ಸರಗಳನ್ನೆಲ್ಲ ಹಾಕ್ಕೊಳ್ತಾರೆ ಕೆಲವರಿಗೆ ಚಿನ್ನ ಅವರ ಚರ್ಮಕ್ಕೆ ಒಂದು ರೀತಿಯ ಅಷ್ಟೊಂದು ಒಗ್ಗಿ ಬರೋದಿಲ್ಲ ಕೆಲವರಿಗೆ ಬೆಳ್ಳಿ ಒಗ್ಗಿ ಬರೋಲ್ಲ ಬೆಳ್ಳಿ ಆಭರಣಗಳು ಹಾಕ್ಕೊಂಡಾಗ ಕೆಲವರಿಗೆ ಮೈಯೆಲ್ಲ ಕಪ್ಪಾಗುತ್ತೆ ಈ ತರಹ ಕಪ್ಪು ಮಚ್ಚೆಗಳಾಗಿದ್ದಾಗ ಕೂಡ ಇದೇ ಕ್ರೀಮನ್ನು ನೀವು ಮಾಡಿ ಭಾಳ ಹಚ್ಚಿಕೊಳ್ಳೋದ್ರಿಂದ ಆ ಜಾಗಕ್ಕೆ ಲೇಪವನ್ನು ಕೊಡೋದ್ರಿಂದ ಆ ಕಪ್ಪು ಮಚ್ಚೆಗಳು ಕೂಡ ಹೋಗೋದಕ್ಕೆ ಸಾಧ್ಯವಾಗುತ್ತೆ ಒಮ್ಮೆ ಮಾಡಿಟ್ಕೊಳ್ಳಿ ಒಂದು ತಿಂಗಳು ಬಳಸಿ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ಬರುತ್ತೆ ಏನು ಬದಲಾವಣೆ ಬಂತು ಅನ್ನೋದನ್ನು ನಮ್ಗೆ ಹೇಳಿ ನಾವು ನಮ್ಮ ಇನ್ನಿತರ ವೀಕ್ಷಕರಿಗೆಲ್ಲ ಹೇಳ್ತೀವಿ ಅದರಿಂದ ಎಲ್ಲರೂ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಇದಕ್ಕೆ ಇದಾಕ್ಬಿಡಲ್ಲ ವಿಟಮಿನ್ ಇ ಆಯಿಲ್ ಹೌದು ಸಾಕಮ್ಮ ಎಷ್ಟು ಅವೆಲ್ಲ ಸ್ವಲ್ಪ ಸ್ವಲ್ಪನೇ ಬಳಕೆ ಮಾಡಬೇಕು ರೆಡಿ ಆಯ್ತಮ್ಮ ಇದು ಮುಗೀತು ಅಮ್ಮ ಇದು ಸ್ವಲ್ಪ ಆರಿದೆ ಇದು ಕ್ರೀಮ್ ಒಂಚೂರು ತೊಗೊಳೋದು ಮುಖಕ್ಕೆ ಎಲ್ಲೆಲ್ಲಿ ಕಲೆ ಆಗಿದೆಯೋ ಅಥವಾ ಡಾರ್ಕ್ ಪೋರ್ಷನ್ಸ್ ಇದೆಯೋ ಅಲ್ಲಿ ಇದನ್ನು ಹಿಂಗೆ ಹಚ್ಕೊಳ್ಳೋದು ಇದು ಒಂಥರ
ಶುಂಠಿಯ ಪರಿಮಳನೂ ಬರ್ತಾ ಇದೆ, ರೋಸ್ ಪರಿಮಳನೂ ಬರ್ತಿದೆ, ಎರಡು ಮಿಕ್ಸ್ ಆಗಿ ವಾಟರ್ ಚೆನ್ನಾಗಿ ಸ್ಮೆಲ್ ಕೊಡ್ತಾ ಇದೆ. ಹ್ಮ್, ಚೆನ್ನಾಗಿದೆ ಒಂಥರ. ಇದು ಹಚ್ಕೊಳಕ್ ಬೇಜಾರಾಗಲ್ಲ, ಆಗಲ್ಲ, ಗಮ್ ಅಂತಿದೆ. ಇದು ಎಷ್ಟೊತ್ತು ಬಿಡ್ಬೇಕಮ್ಮ? ಒಂದು 15 ನಿಮಿಷ ಬಿಟ್ಟರು ಸಾಕು, ಆಮೇಲೆ ತೊಳ್ಕೊಳ್ಳೋದು ಅಷ್ಟೇ ಅಲ್ವಾ? ಸೂಪರ್. ಓಕೆ, ಇವತ್ತು ಮನೆಗೆ ಹೋದ ತಕ್ಷಣ ನಮ್ಮಮ್ಮ ಕೈ ತೋರಿಸು ಅಂತಾರೆ. ಎರಡು ಕೈ ತೋರಿಸಿ ಹಿಂಗೆ ತೋರಿಸ್ತೀನಿ.